ಆಹಾ, ನೀನು ಅಡಿಯ ಮೇಲೆ ಅಡಿಯಿಟ್ಟು ನಡೆಯುತ್ತಿರೆ, ಕಬ್ಬನ್ ಪಾರ್ಕು ಚಲಿಸಿದಂತೆ. ನೀನು ಮುಗುಳ್ನಕ್ಕೂ ಮುಗಿಲನ್ನು ನೋಡುತ್ತಿರೆ, ಲಾಲ್ಬಾಗು ತಾನಾಗೆ ಮೈ ತಳೆದಂತೆ. ನೀನು ಸಿಟ್ಟಾಗಿ ಹುಸಿ ಮುನಿಸಿ ತೋರಿದರೆ, ಕುಕ್ಕರಳ್ಳಿ ಕೆರೆ ಒಣಗಿದಂತೆ. ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ, ನಾವಿಬ್ಬರೂ ಇಲ್ಲವಾದ ಮೇಲೆ ಯಾರಿದ್ದರೂ ಏನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ರೀ, ನೀವು ನನಗೆ ಹೇಳ್ತಾ ಇದ್ದೀರಾ? ನಿನ್ನದು ಜಿಂಕೆ ನಡಿಗೆ. ನಿಜವಾಗ್ಲೂ ನೀವು ನನಗೆ ಹೇಳ್ತಾ ಇದ್ದೀರಾ? ನಿನ್ನದು ಜಿಂಕೆ ನಡಿಗೆ. ಅಯ್ಯೋ ವೈಶಾಲಿ, 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 ನನ್ನ ಪತಿ ಪರಮೇಶ್ವರ ನನ್ನ ಮೇಲೆ ಕವನ ಬರೀತಾ ಇದ್ದಾರೆ. ಹೌದು ಕಣೆ, ನನ್ನನ್ನ ಹೊಗಳಿ ಕವನ ಬರೀತಾ ಇದ್ದಾರೆ. ಪಾಪ, ಯಾವಾಗಿಂದ ಈ ತರ ಆಗ್ಬಿಟ? ವೈಶಾಲಿ, ಅವ್ರ ನನ್ನ ಕಬ್ಬನ್ ಪಾರ್ಕಿಗೆ ಹೋಲ್ಸಿದ್ರು, ಲಾಲ್ ಬಾಗಿ ಹೋಲ್ಸಿದ್ರು, ಇನ್ನು ಯಾವ್ದಾದ್ರು ತೋಟಕ್ಕೆ ಹೋಲ್ಸಿದ್ರು. ಕಣೆ, ಮೇಡಮ್ ನೋರೇ, ಜಿಂಕೆ ಮರಿ ಅಂತ ಹೇಳಿಲ್ಲ ತಾನೆ? ಹೇಳಿದ್ದಲ್ಲ, ನಂದು ಜಿಂಕೆ ನಡಿಗೆ ಅಂತೆ. ಬೇಕಾದ್ರೆ ನೀವೇ ಹೋಗಿ ಕೇಳಿ. ನಿನ್ನದು ಜಿಂಕೆ ನಡಿಗೆ, ಆದರೆ ನನ್ನಾಕೆಯೋ ಬೆಲ್ಲದ ಗಡಿಗೆ. ನೀನು ಸೌಂದರ್ಯದ ಕನಿ, ನನ್ನಾಕೆ ಅನುಮಾನದ ಗಣಿ. ಆಹಾ, ನಿಂತರ ಸುಂದರವಾದ ಹುಡುಗಿಯರು ಈ ಲೋಕದಲ್ಲಿ ಎಷ್ಟು ಜನ ಇಲ್ಲ. ಆದ್ರೆ ನನ್ನ ಗ್ರಹಚಾರಕ್ಕೆ ನನ್ನಾಕೆನ್ ಕಟ್ಕೊಂಡ್ಬಿಟ್ಟೆ. ಹೌದು, ಯಾವ ಬದ್ದ ಪೆದ್ದ ಕಳ್ಳ, ಇಷ್ಟು ಸುಂದರವಾದ ಕವನ ಬರಿತಾ ಇದೆಯಲ್ಲ, ಇದಕ್ಕೆ ಯಾರೋ ಸ್ಫೂರ್ತಿ? ಯಾರಿರ್ಬೋದು, ನೀನೇ ಹೇಳು ನೋಡೋಣ. ಮೇಡಮ್ನವ್ರ, ಯಾರಾದ್ರೂ ಹೆಂಡ್ತಿರ್ನ ಸ್ಫೂರ್ತಿ ಇಟ್ಕೊಂಡು ಬರೀತಾರೇನೋ? ಅದೆಲ್ಲ ಹಳೆ ಕಾಲಕ್ಕೆ ಹೋಯ್ತು ಅಂತೀಯಾ? ಕಣ, ಹಳೆ ಕಾಲದಲ್ಲಿ ಅಂತ ಒಳ್ಳೊಳ್ಳೆ ಹೆಂಡ್ತಿರು ಇರ್ತಿದ್ರು. ಮುದ್ದಣ್ಣವ್ರು ಬರ್ದ್ರು, ಕೆ ಎಸ್ ನರಸಿಂಹಸ್ವಾಮಿ ಅವ್ರು ಬರ್ದ್ರು. ಈಗ ನೀವು ಕವನ ಬರ್ದಿದ್ದು ಯಾಕೆ ಸ್ಫೂರ್ತಿಯಿಂದ? ಈ ಚಿತ್ರನಟಿ ಅಮ್ಮ, ಎಂತ ಸೌಂದರ್ಯ ಹಿಡ್ದು, ಇವಳ ಸೌಂದರ್ಯ ನೋಡ್ತಿದ್ದಾಗೆ ನನಗೆ ಸ್ಫೂರ್ತಿ ಉಕ್ಕಿ ಉಕ್ಕಿ ಬಂತು, ಬರೆಯಕ್ಕೆ ಶುರು ಮಾಡಿದೆ. ಪಾರು, ಹೆಂಡತಿ ಎಷ್ಟೇ ಸುಂದರವಾಗಿದ್ರು ಗಂಡನ ಕಣ್ಣು ಕುರುಡೆ. ಕಣೆ, ನೀನ್ ಎಂತ ಸುಂದರ ಅಂತ ನಡೆದ್ ತೋರ್ಸೆ. ರೀ, ನಾನ್ ನಡೆಯೋದನ್ನ ನಿಮ್ ಕಣ್ತುಂಬ ನೋಡ್ರಿ. ಮೇಡಮ್ ನೋರೆ, ಇದೇನ್ ಕ್ಯಾಟ್ ವಾಕೋ ಡಾಗ್ ವಾಕೋ? ರೀ ಸುಮ್ನಿರ್ರಿ, ಹೆಣ್ಮಕ್ಳು ಹೇಗೆ ನಡೆದ್ರು ಅದ್ ಕ್ಯಾಟ್ ವಾಕೆ. ಗೊತ್ತಾಯ್ತು ಬಿಡಮ್ಮ. ಅಲ್ಲಮ್ಮ, ಏನ್ ಹೀಗ್ ನಡೀತಿದ್ಯಾ? ಕಾಲ್ ಏನಾದ್ರೂ ಉಳ್ಕಿದ್ಯಾ? ರೀ, ರಾಂಪ್ ಮೇಲೆ ಸುಂದರವಾಗಿರೋ ಹುಡುಗಿರು ನಡೆಯೋದು ಹೀಗೆ? ಅಯ್ಯೋ, ರಾಂಪೋ ರಂಪನೋ. ನೋಡಮ್ಮ, ಮೆತ್ತಗ್ ನಡಿಯಮ್ಮ, ಕಾಲು ಕಾಲ್ ತಾಗಿ ಎಡು ಬಿದ್ದೆ ಅಂದ್ರೆ ಮೂತಿಗೆ ಕಸೂತಿ ಹೊಲಿಗೆ ಹಾಕ್ಸ್ಬೇಕಾಗುತ್ತೆ. ಅಕ್ಕ, ಓ ತಿಂಗಳ ಸಾಲ ಕೊಟ್ಟಿದ್ ಬಡ್ಡಿ ಎಲ್ಲ ವಸೂಲಿ ಮಾಡಿದೇನೆ. ಸುಬ್ಬು, ಸಾಲ ತಗೊಂಡವ್ರು ಯಾರು ಸರಿ ವಾಪಸ್ ಕೊಡ್ತಾ ಇಲ್ಲ ಕಣೋ, ಅದಕ್ಕೆ ಇನ್ಮೇಲೆ ಸಾಲನೇ ಕೊಡ್ಬಾರ್ದು ಅಂತ ಡಿಸೈಡ್ ಮಾಡಿದೀನಿ. ಹಂಗಂದ್ರೆ ಹೆಂಗಕ್ಕ, ನಮ್ಗೆ ವ್ಯಾಪಾರ ಹೋಗಬೇಡ, ಮೊದ್ಲು ಯಾರ್ಯಾರು ಸಾಲ ಕೊಟ್ಟು ಅವ್ರಿಗೆ ಫೋನ್ ಮಾಡಿ ವಸೂಲಿ ಮಾಡ, ಅದೇವ್ರ ರೀತಿ ಸುಮ್ ಸುಮ್ನೆ ಹಾಟಿ ಹೋಗ್ಬೇಕು ಬೇಡ. ಹಲೋ, ನಾನ್ ಪಾರ್ವತಿ ಮಾತಾಡ್ತಾ ಇರೋದು. 50,000 ರೂಪಾಯಿ ವಾಪಸ್ ಕೊಡೋದಕ್ಕೆ ಎಷ್ಟ್ ದಿನ ಇರ್ಬೇಕು ನಿಮ್ಗೆ? ಮರ್ಯಾದೆಯಿಂದ ನನ್ ದುಡ್ಡನ್ನ ವಾಪಸ್ ತಂದ್ಕೊಡಿ, ಆಮೇಲೆ ನಾನ್ ಸಾಲ ಕೊಡೋದಿಲ್ಲ ನಿಮ್ಗೆ. ಪಾರು, ಈ ನಡುವೆ ಸಾಲ ಕೇಳೋರ್ ಜಾಸ್ತಿ ಆಗ್ಬಿಟ್ಟಿದಾರೆ ಕಣೆ. ನಮ್ಮನೆಗೂ ಫೋನ್ ಮಾಡ್ತಾನೆ ಇರ್ತಾರೆ. ಎಷ್ಟೇ ಪರಿಚಯ ಇರ್ಲಿ, ಆತ್ಮೀಯರಾಗಿರ್ಲಿ, ಬಡ್ಡಿ ಇಲ್ದ ಸಾಲ ಕೊಡ್ಲೇಬಾರ್ದು. ನಿನ್ನೆ ನನ್ ಪತಿ ಪರಮೇಶ್ವರ ಕವನ ಓದ್ದಾಗಿಂದ ನಂಗೆ ಯಾವ್ದ್ರಲ್ಲೂ ಆಸಕ್ತಿನೇ ಇಲ್ಲ ಕಣೆ. ವೈಶಾಲಿ, ನನ್ ಪತಿ ಪರಮೇಶ್ವರ ಕವನ ಬರೆಯೋದಕ್ಕೆ ಬೇರೆ ಹೆಂಗಸರು ಸ್ಫೂರ್ತಿ ಆಗ್ತಾ ಇದ್ದಾರೆ, ನಾನ್ ಯಾರಿಗೆ ಸ್ಫೂರ್ತಿ ಆಗ್ಲೆ? ಪಾರು, ಪಕ್ಕದ ಮನೆ ರಾಮಣ್ಣನ ಹೆಂಡತಿ ಸುಂದರಿ ಅಂತ ಗಾದೆನೆ ಇದೆ ಕಣೆ. ಇದು ಸುಮಾರು ಜನ ಗಂಡಸರಿಗೆ ಅನ್ವಯ ಆಗುತ್ತೆ. ನೀನ್ ಎಷ್ಟು ಸುಂದರವಾಗಿದ್ಯಾ ಅಂತ ಬೇರೆ ಗಂಡಸ್ರು ಗೊತ್ತು. ನಿನ್ನ ಹೋಗ್ಲಿ ಕವನ ಬರೆಯೋರ್ನ ಹುಡುಕೆ. ಅವ್ರು ಎಲ್ಲ ಇರ್ತಾರೆ, ಹೇಗೆ ಹುಡುಕ್ಲಿ? ಪಾರು, ನನ್ನ ಹೋಗ್ಲಿ ಕವನ ಬರೆದ್ರೆ ಕಮ್ಮಿ ಬಡ್ಡಿ ಸಾಲ ಕೊಡ್ತೀನಿ ಅಂತ ಅನೌನ್ಸ್ ಮಾಡು. ಸರಿ, ಕವನ ಚೆನ್ನಾಗಿದ್ರೆ ಬಡ್ಡಿ ಕಡಿಮೆ. ಈಗ್ಲೇ ಫೋನ್ ಮಾಡಿ ನನ್ನ ಹೋಗ್ಲಿ ಕವನ ಬರೆದ್ರೆ ಬಡ್ಡಿ ರಿಯಾಯಿತಿ ಅಂತ ಹೇಳ್ಬಿಡು. ಹಲೋ ರಾಜೇಶ್ ಅವ್ರ, 20,000 ರೂಪಾಯಿ ಸಾಲ ಬೇಕು ಅಂತ ಕೇಳಿದ್ರಲ್ಲ. ಹಾ, ಕೊಡ್ತೀನಿ, ಆದ್ರೆ ಒನ್ ಕಂಡೀಷನ್, ನೀವು ನನ್ನ ಹೊಗಳಿ ಕವನ ಬರೀಬೇಕು. ಆ ಕವನದಲ್ಲಿ ನನ್ನ ಕಣ್ಣು ಮೂಗು ಕೆನ್ನೆ ಬಗ್ಗೆ ವಿವರಣೆ ಇರಬೇಕು. ಹಾ, ಆ ಕವನ ಏನಾದ್ರೂ ನನ್ಗೆ ಇಷ್ಟ ಆದ್ರೆ 1% ಅಲ್ಲಿ ಸಾಲ ಕೊಡ್ತೀನಿ, ಇಲ್ಲ ಅಂದ್ರೆ 5% ಬಡ್ಡಿ. ಹಲೋ ಕಿರಣ್ ಅವ್ರೆ, ಸಾಲ ಬೇಕು ಅಂತ ಕೇಳಿದ್ರಲ್ಲ, ಅದೇ ನಮ್ ಪಾರ್ವತಿ ಇದಾರಲ್ಲ, ಅದೇ ರೀ ನಟ ಭಯಂಕರ ಪರಮೇಶ್ವರ್ ಅವ್ರ ವೈಫ್, ಎದ್ರೆ ಚಿಂದ ಬಿದ್ರೆ ಸೀರಿಯಲ್ ಹೀರೋ. ಅವರೇ, ನೀವು ಬರುವಾಗ ಬರೀ ಕೈಯಲ್ಲಿ ಬರಬಾರ್ದು, ಅವ್ರನ್ನ ಹೋಗ್ಲಿ ಒಂದು ಒಳ್ಳೆ ಕವನ ಬರ್ಕೊಂಬನ್ನಿ, ಕಮ್ಮಿ ಬಡ್ಡಿಲಿ ಸಾಲ ಸಿಗುತ್ತೆ. ಬಚ್ಚಬಾಳೆ, ನನ್ನ ಹೆಂಡತಿ ಏನೋ ರುಚಿ ರುಚಿಯಾಗಿ ಮಾಡ್ಕೊ ಬರ್ತೀರಲ್ಲ ಕಣೋ, ಕುರುಕುಲ್ ತಿಂಡಿ ತರ್ತಾ ಇದ್ದಾರಾ? ಜೊತೆ ಕಾಫಿ ಮಾಡಿಸ್ಬಿಡ. ಕೊಡು, ಇದು ನಿಮ್ಗಲ್ಲ, ಮತ್ತಿನ್ಯಾರಿಗೆ? ನನ್ನ ಯಾರು ಹೋಗ್ಲಿ ಕವನ ಬರೀತಾರೋ ಅವ್ರಿಗೆ. ಏನಾದ್ರೂ ಹುಚ್ಚಿ ಚಿಡ್ದಿದ್ಯಾನಮ್ಮ? ಇನ್ನೂ ಇಲ್ಲ. ಪಾರು, ರಾಜೇಶ್ ಅವ್ರು ಇನ್ನೂ ಬಂದಿಲ್ವೇನೆ? ಬರ್ತಾರೆ ಕಣೆ, ಅವ್ರಿಗೇನೋ 20,000 ರೂಪಾಯಿ ಸಾಲ ಬೇಕು.
ಇದನ್ನೆಲ್ಲ ಅವ್ರಿಗೋಸ್ಕರನೇ ರೆಡಿ ಮಾಡಿರೋದು. ಅವ್ರು ತಿನ್ ಮಿಕ್ಕಿದ್ರೆ ಇವ್ರಿಗೂ ಸ್ವಲ್ಪ ಕೊಡ್ತೀನಿ. ಹೆಂಡತಿ ಬಗ್ಗೆ ಒಂದ್ ಒಳ್ಳೆ ಮಾತಿಲ್ಲ, ಪ್ರೀತಿ ಇಲ್ಲ. ಅವ್ಳ ಮಾಡಿದ್ರೆ ಚಕ್ಲಿ ನಿಂಪಟ್ ಮಾತ್ರ ಬೇಕು, ಅವಳೇ ಬೇಡ ಅಂದ್ರೆ. ಏ ಪಿನ್ನು, ಪಾರ್ವತಿ ಅವರೇ, ಪಾರ್ವತಿ ಅವರೇ, ಬನ್ನಿ ಬನ್ನಿ ಬನ್ನಿ. ಕವನ ಬರ್ಕೊಂಡ್ ಬಂದ್ರ? ಬರ್ಕೊಂಡ್ ಬಂದಿದ್ದೀನಿ, ಓದ್ ಹೇಳ್ತೀನಿ. ಹೇಳಿ. ಪಾರ್ವತಿಯ ಅಂದ ಪ್ರಕೃತಿಗ ನಂದ, ಮೇಲೆ ನೋಡು ನೀಲಿ ನಭ ನಭ, ಕೆಳಗೆ ಉಂಟು ಹಸಿರು ವನ ವನ, ವನದ ಸಿರಿ ಹೈಸಿರಿ, ಪಾರ್ವತಿಯ ಮನವೇ ಜಯಸಿರಿ. ಪಾರು ಪಾರು ಪಾರು, ಸುಖ ಸಂತೋಷಕ್ಕೆ ಜಾರು ಜಾರು ಜಾರು, ಈ ಸುಂದರಿ ಇದ್ದರೆ ಗಗನ ಭೂಮಿ ಕಚಕ್, ಪ್ರೀತಿಯಲ್ಲಿ ಬಿದ್ದರೆ ಪಚಕ್ ಪಚಕ್. ಇನ್ನ ಎರಡಿದೆ, ಬೇಕಾದ್ರೆ ಓದ್ ಹೇಳ್ತೀನಿ. ನನಗೆ 20,000 ರೂಪಾಯಿ ಸಾಲ ಬೇಕಾಗಿತ್ತು. ಅಯ್ಯೋ, ನನ್ನ ಹೆಸರಲ್ಲಿ ಕವನ ಬರ್ತಿರೋದಕ್ಕೆ ನಿಮಗೆ ನಾನು 20,000 ಕೊಟ್ಟೇ ಕೊಡ್ತೀನಿ. ಒಂದ್ ನಿಮಿಷ ಇರಿ, ತಗೊಳ್ಳಿ 20,000. ನಿಮ್ಗೆ 3 ತಿಂಗಳು ಟೈಮ್ ಕೊಟ್ಟಿರ್ತೀನಿ, ತಿಂಗಳಿಗೆ ಹೆಸರಿಗೆ ಅಂತ 10 ರೂಪಾಯಿ ಬಡ್ಡಿ ಕೊಟ್ಟರೆ ಸಾಕು. ಲೇ ಪರಮ, ಹೊಗಳಿದ್ದಕ್ಕೆ ಸಾಲ ಮಂಜೂರು. ನನ್ನ ಹೆಂಡತಿ ಏನಾರು ಸರ್ಕಾರ ಆಗಿದ್ರೆ ಅಸಲು ಬಡ್ಡಿ ಎರಡನ್ನೂ ಮನ್ನಾ ಮಾಡ್ಬಿಟ್ರು ಕಣ. ಕರೆಕ್ಟ್ ಕಣ, ಮೇಡಮ್ ಅವರು ಸರ್ಕಾರ ಎರಡು ಒಂದೇ, 4 ಜನ ಹೊಗಳೋರು ಸಾಕು. ಸಾಲ ಮನ್ನಾ, ಬಡ್ಡಿ ಮನ್ನಾ, ಅದು ಮನ್ನಾ, ಇದು ಮನ್ನಾ, ಒಟ್ಟಾರೆ ಹೇಳಬೇಕು ಅಂದ್ರೆ ಎಲ್ಲರೂ ಮನ್ನಾ. ಅವ್ರಿಗೇನು ಹೋಗ್ಬೇಕು, ಯಾರ್ದು ದುಡ್ಡು ಎಲ್ಲ ಮುಂಜಾತ್ರೆ. ನಿನ್ನ ಕೆನ್ನೆ ಬೆಣ್ಣೆ ದೊನ್ನೆ, ನಿನ್ನ ಮೂಗು ಲವ್ಲಿ ಲೋಗೋ, ಪಾರು ಪಾರು ಪಾರು, ನೀನಿಲ್ಲವಾದರೆ ಬೋರು ಬೋರು ಬೋರು, ನಿನ್ನ ಕಣ್ಣು ನೇರಳೆ ಹಣ್ಣು, ನಿನ್ನ ಕಿವಿ ಚಪ್ಪರದ ಅವರೇ. ಮೇಡಮ್ ಅವರೇ, ಜಾಸ್ತಿ ನಾಚ್ಕೋಬೇಡಿ. ಈ ರಾಜೇಶ ಯಾವುದೋ ಸಿನಿಮಾ ಹೀರೋಯಿನ್ನ ನೆನೆಸ್ಕೊಂಡು ಕವನ ಬರೆದಿರ್ತಾನೆ. ಗೃಹಿಣಿಯವ್ರ ಬಗ್ಗೆ ಇಂಥ ಒಳ್ಳೊಳ್ಳೆ ಪದಗಳು ಸಿಗೋಕೆ ಸಾಧ್ಯನೇ ಇಲ್ಲ. ಗುಂಡನವರೇ, ನಿಮ್ಗೆ ಹೊಟ್ಟೆ ಉರಿ, ನೋಡಿ ನಿಮ್ಮ ಹತ್ರ ಇನ್ನೂ ಕವನಗಳಿದ್ರೆ ತಗೊಂಡ್ ಬನ್ನಿ. ನೀವು ನನಗೆ ಕೊಡ್ಬೇಕಲ್ಲ 10 ರೂಪಾಯಿ, ಅದನ್ನು ಕೊಡ್ಬೇಡಿ. ಆಯ್ತು ಬರ್ತೀನಿ. ಲೇ, ಯಾರಿಗೋಸ್ಕರ ನಾವು ಬರೆದ ಕವನನ ಇವ್ರ ಮುಂದೆ ಬಂದು ಹೇಳ್ತೀಯಾ? ಅವ್ರು ಫೋನ್ ಮಾಡಿ ಹೇಳಿದ್ರು ನನ್ ಗಂಡ ಹೊಗಳ್ತಾ ಇಲ್ಲ, ಬಂದ್ ಹೊಗಳಿ ಅಂತ. ಹೊಗಳಕ್ ಯಾರು ಹೆಂಡತಿ ಆದ್ರೇನು? ಲೇ ಪರಮ, ರಾಜ ಮಹಾರಾಜರ ಕಾಲದಿಂದ ಹೀಗೆ ಕಣ, ದುಡ್ಡು ಕೊಟ್ರೆ ಸಾಕು, ಕಂಡವ್ರ ಹೆಂಡತಿನ ಹೊಗಳ ಬಿಡ್ತಾರೆ. ಲೇ ನಿಜ ಹೇಳೋ, ಇದನ್ನ ಯಾರನ್ನ ಮನ್ಸಲ್ಲಿ ಇಟ್ಕೊಂಡು ಬರ್ದಿದ್ಯಾ? ಯಾವ್ದೋ ಚಿತ್ರನಟೆ ಫೋಟೋ ಇಟ್ಕೊಂಡು ಈ ಕವನ ಬರ್ದಿದ್ಯಾ? ಎಲ್ಲಾದ್ರೂ ಉಂಟೆ. ನಿನ್ನೆ ರಾತ್ರಿ ಕನ್ಸಲ್ಲಿ ಪಾರ್ವತಿ ಅವ್ರು ಬಂದಿದ್ರು, ಅವ್ರನ್ನ ಪ್ರಿಯತಮೆ ತರ ನೆನ್ಸ್ಕೊಂಡೆ, ಕವನ ಬರ್ದ್ಬಿಟ್ಟೆ. ಅವ್ರಷ್ಟು ಸುಂದರವಾಗಿಲ್ದೆ ಹೋಗಿದ್ದಿದ್ರೆ ಈ ಕವನ ಬರ್ತಾನೆ ಇರ್ಲಿಲ್ಲ. ರಾಜೇಶ್ವರೇ, ನಿಮ್ ಫ್ರೆಂಡ್ಸ್ ಯಾರಾದ್ರೂ ನನ್ ಬಗ್ಗೆ ಒಳ್ಳೆ ಕವನ ಬರೆಯವ್ರ ಇದ್ರೆ ಕರ್ಕೊಂಡ್ ಬನ್ನಿ, ಅವ್ರಿಗೂ ಸಾಲದಲ್ಲಿ ವಿನಾಯಿತಿ ಕೊಡ್ತೀನಿ. ನನ್ ಹೆಂಡತಿ ನೀವ್ ಹೇಗ್ರಿ ಹೊಗಳುದು? ವೆರಿ ಸಿಂಪಲ್, ನೀವ್ ಹೊಗಳಿಲ್ಲ ನಾನ್ ಹೊಗಳದೆ. ಬರ್ಲಾ, ತಹಸೀಲ್ದಾರ್ ಹೆಂಡತಿನ ಹೊಗಳ್ಬೇಕು. ಪೆದ್ದ ಪರಮ, ನಿನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಕಣ. ಅಲ್ಲ, ಬೇರೆಯವನು ಬಂದು ನಿನ್ನ ಹೆಂಡತಿನ ಹೊಗಳಿ ಲಾಭ ಗಿಟ್ಟಿಸ್ಕೊಂಡು ಹೋಗ್ತಾನೆ, ನೀನ್ಯಾಕೋ ಬದುಕಿರ್ಬೇಕು. ಹೋಗು, ಚಿಕ್ಕಬಳ್ಳಾಪುರ ರೈಲಿಗೆ ತಲೆ ಕೊಡು. ನನ್ಗ ಕವನ ತುಂಬಾ ಇಷ್ಟ ಆಯ್ತು. ಅಲ್ಲಮ್ಮ, ಅವ್ನು ಯಾರು ಏನು ಅಂತ ನಾನು ಗೊತ್ತಾ ನಿಮ್ಗೆ? ಯಾರು ಅಂತ ಗೊತ್ತಿಲ್ಲ ರೀ, ಅವ್ರು ನನ್ನ ಅಭಿಮಾನಿ ಅಷ್ಟೇ. ಸಾಲ ಕೊಡಕ್ ದಾಖಲೆಗಳು ಬೇಕಮ್ಮ? ಅದೆಲ್ಲ ಬೇಕಾಗಿಲ್ಲ ರೀ, ನನ್ ಸೌಂದರ್ಯನ ಹೊಗಳ್ದವ್ರು ನಂಗೆ ಯಾವತ್ತೂ ಮೋಸ ಮಾಡಲ್ಲ. ರೀ ಪರಮೇಶ್ವರ ಅವರೇ, ಹೆಂಡತಿ ಸುಂದರವಾಗಿದ್ದಾಳೆ ಅಂತ ಬೇರೆಯವ್ರು ಹೊಗಳಿದ್ರೆ ನೀವ್ ಯಾಕೆ ಹೊಟ್ಟೆ ಕಿಚ್ಚಿಬಿಡ್ತೀರಾ? ನನಗೆ ನೀನೇ ಭಾರತಿ, ವಿಶ್ವ ಸುಂದರಿಯಾಗಿ ನೀನು ಏರುತ್ತಿ. ಪಾರ್ವತಿ ಪಾರ್ವತಿ, ನಿನ್ನ ಸೌಂದರ್ಯಕ್ಕೆ 100 ಸಲಾಂ. ನಮ್ಮ ಹಿಂದಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ. ತುಂಬಾ ಚೆನ್ನಾಗಿದೆ, ಮುಂದೆ ಓದಿ. ಹೋಗ್ತಾ ಹೋಗ್ತಾ ತುಂಬಾ ರೊಮ್ಯಾಂಟಿಕ್ ಆಗಿದೆ. ಗಂಡಸರಿದ್ದಾಗ ಈ ಕವನ ಓದೋದ್ ಕಷ್ಟ, ನೀವು ಒಬ್ಬರೇ ಇದ್ದಾಗ ಓದ್ತೀರಿ. ಒಂದ್ ನಿಮಿಷ ರೀ, ಗುಂಡಣ್ಣವ್ರನ್ನ ಕರ್ಕೊಂಡು ಹೊರಗಡೆ ಹೋಗ್ರಿ. ಅಲ್ಲೇ ಅಲ್ಲಿ ನೋಡು ಪಾರು, ಇಲ್ಲಿ ನೋಡು ಪಾರು, ಎಲ್ಲೆಲ್ಲಿ ನೋಡಿದರು ಪಾರು ಪಾರು, ನೀನು ನೋಡಲು ಸಕ್ಕರೆ ಜಾರು, ನೀನು ನಡೆಯಲು ಅಣ್ಣಮ್ಮನ ತೇರು, ಒಂದ್ ನಿಮಿಷ ಒಂದು ಪಕ್ಕದಲ್ಲಿ ಕೂರು. ಎಷ್ಟಿತ್ತು ಸಾಲ? 20,000. ಎಷ್ಟು ಪರ್ಸೆಂಟ್ ಬಡ್ಡಿ? 1%. ಅಲ್ಲ, ಬಡ್ಡಿ ಕೊಡ್ಬೇಕು ಅಂತ ಹೇಳಿದ್ರೆ? ಅಯ್ಯೋ, ಅಸಲೇ ಗ್ಯಾರಂಟಿ ಇಲ್ಲ, ಇನ್ ಬಡ್ಡಿ ಯಾರೇ ಕೊಡ್ತಾರೆ? ಅವ್ರು ಸುಮ್ನೆ ಬಿಡ್ತಾರ, ವಸೂಲಿ ಮಾಡಕ್ ಬಂದೇ ಬರ್ತಾರೆ. ಹಂಗೇನಾದ್ರು ವಸೂಲಿ ಮಾಡಕ್ ಬಂದಾಗ ಇನ್ನೂ ಒಂದೆರಡು ಕವನ ಬಿಟ್ರೆ ಮುಗ್ದು ಹೋಯ್ತು, ಅಸಲೇ ಮರ್ತು ಬಿಡ್ತಾರೆ. ಲೇ ಪರಮ, ಅವನಿಗೆ 20,000, ಇವನಿಗೆ 20,000, ನುಣ್ಣೋಗ್ ಬೋಳಿಸ್ಬಿಡ್ತಾರ ಕಣ. ಬಸೋಟಿ ಬುಪ್ಪ, ಮನೆ ಮನೆಗಳ ದೀಪ, ದಾರಿ ತೋರಿಸೋ ದಾರಿ ದೀಪ. ಹಲೋ, ಯಾರು? ಸುಬ್ರಹ್ಮಣ್ಯ, ಪಾರ್ವತಿ ಕಸುಮ್ ಬ್ರದರೇ, ವೇದರ್ ಬೈ ಫ್ರೆಂಡ್. ರಬ್ಕವಿ, ಏ ರಬ್ಕವಿ ಅಲ್ರಿ, ಬೆಂಗಳೂರು ರಾಜಕವಿ. ಒಂದ್ ನಿಮಿಷ ನೋಡ್ರಿ ಅಕ್ಕ. ಏನು ಸುಬ್ಬು, ಯಾರೋ ಫೋನ್ ಮಾಡ ನೋಡ್ರಿ. ಹಲೋ, ನಾನು ಪಾರ್ವತಿ ಮಾತಾಡ್ತಾ ಇರೋದು. ಹೌದೌದು, ಬಟ್ಟೆಗೆ ದುಡ್ಡು ಕೊಡ್ತೀನಿ. ಏನು ರಾಜಕವಿಯವ್ರ, ನನ್ನ ಬಗ್ಗೆ ಕವನ ಬರ್ದಿದ್ದೀರಾ? ಬನ್ನಿ ಬನ್ನಿ, ಮನೇಲೇ ಇರ್ತೀನಿ. ಹಾ ಬಾಯ್. ದೊಡ್ಡ
ಬಂದಿದ್ದಾರಂತೆ ಅಂದವ್ರ ಹತ್ರ ಗೌರವದಿಂದ ಮಾತಾಡ್ಬೇಕು ತಾನೆ. ಬೇಷ್ ಬಾರು, ರಾಜ್ಕವಿನ ನಿನ್ ಬಗ್ಗೆ ಕವನ ಬರೀತಾರೆ ಅಂದ್ರೆ ಈ ತಮಾಷೆ ವಿಷಯ ಇಲ್ಲ ಕಣೆ, ನೀನ್ ನ್ಯಾಷನಲ್ ಲೆವೆಲ್ ಹೋಗ್ಬಿಡ್ತೀಯಾ. ವೈಶಾಲಿ, ನಿನ್ಗೆ ರಾಜ್ಕವಿ ಗೊತ್ತಾ? ಎಷ್ಟೋ ಜನ ರಾಜರಿದ್ದಾರೆ, ಎಷ್ಟೋ ಜನ ರಾಜಕವಿಗಳಿದ್ದಾರೆ, ಇವ್ರು ಯಾರು ಅಂತ ಗೊತ್ತಾಗ್ತಿಲ್ಲ ಕಣೆ. ವೈಶಾಲಿ, ಅಭಿಮಾನಿಗಳು ಬರ್ತಿರೋ ಕವನನ ಕೇಳ್ತಾ ಇದ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ ಗೊತ್ತಾ? ಹೌದು ಪಾರು, ಹೋಗ್ಲಿಕ್ಕೆ ಅನ್ನೋದೇ ಹೀಗೆ ತುಂಬಾ ಹಿತವಾಗಿರುತ್ತೆ. ಏನ್ ಹುಡುಕ್ತಾ ಇದೀಯಾ? ನಿನ್ ಪತಿ ಪರಮೇಶ್ವರ ಇಲ್ಲೇ? ಅವ್ರಾ? ಶೂಟಿಂಗ್ ಇದೆ, ಎರಡ್ ದಿನ ಬರಲ್ಲ ಅಂತ ಹೇಳಿ ಹೋದ್ರು. ನೀನೇನೇ ಹೇಳು ಪಾರು, ನಿನ್ ಗಂಡ ನಿನ್ ಬಗ್ಗೆ ಒಂಚೂರು ಪ್ರೀತಿನೇ ಇಲ್ಲ ಕಣೆ. ಆದ್ರೆ ಈಗ ನೋಡಿ, ನಾನ್ ಸಾಲ ಕೊಡೋದಕ್ ಶುರು ಮಾಡಿದ್ಮೇಲೆ ಎಷ್ಟ್ ಜನ ನಮ್ಮ ಮನೆಗೆ ಬರ್ತಾರೆ, ಎಷ್ಟ್ ಜನ ನನ್ ಬಗ್ಗೆ ಹೊಗಳ್ತಾರೆ. ಒಂದೊಂದು ಕವನನು ಎಷ್ಟು ಚೆನ್ನಾಗಿರುತ್ತೆ. ದುಡ್ಡು ಮುಖ್ಯ ಅಲ್ಲ ವೈಶಾಲಿ, ಸಂತೋಷ ಮುಖ್ಯ. ಹೌದ್ ಹೌದು, ನನ್ಗೂ ಕವನ ಬರೆಯಕ್ ಬರೋ ಹಾಗಿದ್ರೆ ನಾನು ಬರೀತಿದ್ದೆ. ಹೌದು ಕಣೆ ವೈಶಾಲಿ, ಗಂಡಸ್ರ ಕಣ್ಣಲ್ಲೇ ಹೆಂಗಸ್ರ ಸೌಂದರ್ಯ ಅರಳಬೇಕು. ನೋಡ್ರಿ, ನನ್ ಕಣ್ಣ ವೇದರ್ ಸೌಂದರ್ಯ ಅರಳಾಕತ್ತೈತಿ. ನಮ್ ಗುಂಡಣ್ಣಗ ಹೇಳಿದೀನಿ ಒಳ್ಳೊಳ್ಳೆ ಕವನಗಳನ್ನ ಬರ್ಕೊಡಿ ಅಂತ. ಬೇಡಪ್ಪ, ಗುಂಡಣ್ಣವ್ರ ಕವನ ಬರ್ದ್ಕೊಟ್ರೆ ನಾನ್ ಸಾಲ ಗಿಲ್ಲ ಕೊಡಲ್ಲ. ಹೆಸೊಬ್ರು ಹೋಗ್ಲಿದ್ರೆ ನಂಗೆ ಸಂತೋಷ ಆಗೋದು. ಯಾರೋ ಬಂದ್ರು ನೋಡು. ಯಾರೇ? ನಮಸ್ಕಾರ, ನಾನು ರಾಜ್ಕವಿ ಅಂತ. ಪಾರ್ವತಿ ಅಂದ್ರೆ ನೀವಲ್ವಾ? ಹೌದ್ ಹೌದು, ನಾನೇ. ನಿಮ್ಮ ಮುಖದಲ್ಲಿ ಆ ಕಳೆ ಇದೆ. ನಿಮ್ಮ ಮುಖ ನೋಡ್ತಿದ್ದಾಗನೇ ಕವನ ಬರೆದು ಬಿಡ್ಬೇಕು ಅನ್ಸುತ್ತೆ. ಈಗಾಗಲೇ ನಾನು ನಿಮ್ಮ ಬಗ್ಗೆ ಸಾಕಷ್ಟು ಕವನಗಳನ್ನ ಬರೆದಿದ್ದೀನಿ. ನೀವು ಹೂ ಅಂದ್ರೆ ವಾಚನ ಮಾಡಿಬಿಡ್ತೀನಿ. ಓದಿ ಓದಿ, ಕವನ ಚೆನ್ನಾಗಿದ್ರೆ ಸಾಲ ಕೊಡ್ತೀನಿ. ಬೇಡ ಬೇಡ, ಸಾಲಕ್ಕಾಗಿ ನಾನು ಓದೋದಿಲ್ಲ. ವಿದ್ಯೆನ ಹಾಗೆಲ್ಲ ದುಡ್ಡಿಗೆ ಮಾರ್ಕೋಬಾರದು. ನನ್ನ ಸಂತೋಷಕ್ಕೋಸ್ಕರ ಓದ್ತೀನಿ ಅಷ್ಟೇ. ಓದಿ ಓದಿ, ನಿಮ್ಮಂತ ಹಿರಿಯ ಸಾಹಿತಿಗಳು ಸಿಗೋದೇ ಕಷ್ಟ. ವೇದ ಮನೆಯಲ್ಲಿಲ್ಲ, ನಾನು ಬಂದಿದ್ದೀನಿ, ಶುರು ಹಚ್ಕೊಳ್ಳಿ. ದನ 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 ತದೀಂ ಬಂದಳು ಪಾರ್ವತಿ ತದೋಂ. ನವಿಲಿಗೆ ನಾಚಿಗೆ ಚಂದ್ರನಿಗೆ ಹೆದರಿಕೆ, ನವಿಲಿಗೆ ನಾಚಿಗೆ ಚಂದ್ರನಿಗೆ ಹೆದರಿಕೆ, ಬಂದಳು ಸುಂದರಿ ಪಾರ್ವತಿಯು ದನ 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 ತದೀ. ವಾ 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 ವಾ, ಮುಂದಕ್ಕೆ ಹೋದಿ. ಎಲ್ಲ ಹನಿಗವನಗಳೇ, ಈ ತರ ನೂರಾರು ಹನಿಗವನಗಳನ್ನ ನಿಮ್ ಬಗ್ಗೆ ನಾನು ಬರ್ದಿದ್ದೀನಿ. ನೀವು ಹೂ ಅಂದ್ರೆ ಸಂಕಲನ ಮಾಡಿ ನಿಮ್ದೊಂದು ಫೋಟೋ ಹಾಕಿಸಿ ಬುಕ್ ಪ್ರಿಂಟ್ ಮಾಡ್ಬೇಕು ಅಂತಿದ್ದೀನಿ. ಎರಡನೇ ಕವನ ಓದಿ. ಎಲ್ಲ ಈ ಪಾರ್ವತಿಯೇ, ಪರಮೇಶ್ವರನ ಪತ್ನಿ. ಬೆಂಗಳೂರಿಗೆ ಮುಖ್ಯ ಮೆಟ್ರೋ ರೈಲು, ಪಾರ್ವತಿಗೆ ಮುಖ್ಯ ಗಂಡನ ಉಯಿಲು. ಅತ್ತ ನೋಡಿದರೆ ಐಶ್ವರ್ಯ, ಇತ್ತ ನೋಡಿದರೆ ಸೌಂದರ್ಯ. ಅತ್ತ ನೋಡಿದರೆ ಐಶ್ವರ್ಯ, ಇತ್ತ ನೋಡಿದರೆ ಸೌಂದರ್ಯ. ಅಂದ ಚಂದ ಆನಂದ ಪರಮಾನಂದ, ಒಟ್ಟಾರೆ ಒಂದೇ ಮಾತಲ್ಲಿ ಈ ಅಂದ ನಿತ್ಯಾನಂದ. ನಗರದ ತುಂಬ ಬ್ರಿಡ್ಜ್ಗಳು, ನಗರದ ತುಂಬ ಬ್ರಿಡ್ಜ್ಗಳು, ಅಡಿಗೆ ಮನೆಯ ತುಂಬ ಗೊಜ್ಜುಗಳು, ಮಧ್ಯದಲ್ಲಿ ಫ್ರಿಡ್ಜ್ಗಳು. ಬೇಷ, ಇಂಥ ಕವನ ನಾನು ಕೇಳಿರಲಿಲ್ಲ. ಹಾಗಾದ್ರೆ ಪುಸ್ತಕ ಪ್ರಿಂಟ್ ಹಾಕ್ಸಕ್ಕೆ ಯಾವುದೇ ಅಭ್ಯಂತರ ಇಲ್ಲ ತಾನೆ? ಅಯ್ಯೋ, ಅದಕ್ಕೇನಂತೆ, ಧಾರಾಳಕ್ಕೆ ಪ್ರಿಂಟ್ ಹಾಕ್ಸಿ, ಆದ್ರೆ ದುಡ್ಡು ತಗೊಳ್ಬೇಕು. ನೋಡಿ, ಪುಸ್ತಕ ಪ್ರಿಂಟ್ ಹಾಕ್ಸ್ಬೇಕಾದ್ರೆ ಸಹಾಯ ಕೇಳ್ತೀನಿ ಮಾಡಿ. ಸದ್ಯಕ್ಕೆ ಎರಡು ಕವನಗಳನ್ನ ಪೇಪರಲ್ಲಿ ಅಚ್ಚಾಕ್ಸ್ತೀನಿ, ಜನ ಒಪ್ಕೊಳ್ಳಿ. ಆಮೇಲೆ ಈ ಕವನಗಳನ್ನ ನಾನೇ ಬರೆದಿದ್ದು ಅಂತ ನೀವು ಎಲ್ಲಾ ಕಡೆ ಹೇಳ್ಕೊ ಬನ್ನಿ. ಸಾರ್, ಎಷ್ಟು ದೊಡ್ಡ ಮನುಷ್ಯ ಸರ್ ನೀವು. ಐದು ಮುಕ್ಕಾಲಡಿ ಮೇಲೆ ಒಂದು ಗೆರೆ. ಅಲ್ಲ ಸರ್, ನೀವು ಕವನ ಬರೆದು ಪಾರು ಹೆಸರಾಗ್ತೀರಾ? ನಾನು ರಾಜಕವಿ ಅಮ್ಮ, ಹತ್ತು ಜನರನ್ನ ಬೆಳೆಸ್ಬೇಕು, ಆಗ್ಲೇ ರಾಜಕವಿ ಅಂತ ಅನ್ಸ್ಕೊಳ್ಳೋದು. ನಾನು ಇನ್ನು ಬರ್ತೀನಿ. ನಮಸ್ಕಾರ. ಪಾರು ಪಾರು, ನಿನ್ ಗಂಡ ಹೋಗ್ಲಿಲ್ಲ ಅಂದ್ರೆ ಏನೇ, ರಾಜಕವಿನ ನಿನ್ನ ಹೋಗ್ಲಿದ್ರಲ್ಲ. ವೈಶಾಲಿ, ಈ ತದೀನ್ ತತ್ವ ಅಂದ್ರೆ ಏನೇ? ಲಾಲಿತ್ವ ಕಣೆ, ಸಾಹಿತ್ಯ ಸಿಗ್ಲಿಲ್ಲ ಅಂದ್ರೆ ಅದನ್ನ ಬಳಸ್ತಾರೆ. ಮನುಷ್ಯ ಎಷ್ಟು ಒಳ್ಳೆಯವ್ರಲ್ವಾ, ನನ್ನ ಹೆಸರಲ್ಲಿ ಕವನ ಬರ್ತಿರೋದು ಅಲ್ಲದೆ ಪೇಪರ್ನಲ್ಲಿ ನನ್ನ ಫೋಟೋನ ಹಾಕ್ಸಿದ್ದಾರೆ. ಕ್ಷಮಿಸಿ, ಇಲ್ಲಿ ಪಾರ್ವತಿ ಅಂದ್ರೆ ನೀವಾ? ನಾನಲ್ಲ, ನನ್ನ ಫ್ರೆಂಡ್. ಫೋಟೋ ಹಾಕಿಸ್ಕೊಂಡಿದ್ದಾರೆ. ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು ಪಾರ್ವತಿ ಅವರೇ. ನೀವು ಕವನ ಬರಿತಾ ಇದ್ದಾರಂತೆ? ಹೌದು ಹೌದು, ನಾನು ಸುಮಾರು ಕವನಗಳನ್ನ ಬರ್ದಿದ್ದೀನಿ. ಇವತ್ತು ಪೇಪರ್ ಅಲ್ಲಿ ಬಂದಿದ್ದ ಕವನನು ಅದನ್ನು ನಾನೇ ಬರ್ದಿರೋದು. ಇದ್ರ ಬಗ್ಗೆನೆ ಮಾತಾಡಬೇಕು ಅನ್ಕೊಂಡು ಬಂದೆ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಹೆಸರು ಕೇಳಿರ್ಬೇಕಲ್ಲ, ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿ ಅಧ್ಯಕ್ಷನಾಗಿದ್ದೆ, ಸೋಮಕವಿ. ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಬರೆದಿದ್ದು ನಮ್ಮ ಸೋದರ ಮಾವ. ತುಂಬಾ ಸಂತೋಷ ಆಯ್ತು. ಆದ್ರೆ ನನಗ್ ತುಂಬಾ ದುಃಖ ಆಗ್ತಾ ಇದೆ. ಅಲ್ಲ ರೀ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ನನ್ನ ಕವನನ ಕದ್ದು ನಿಮ್ಮದು ಅಂತ ಫೋಟೋ ಹಾಕ್ಸ್ಕೊಂಡಿದ್ದೀರಲ್ಲ, ಏನೇ ಇದು? ಗೊತ್ತಿಲ್ಲ ಕಣೆ. ಸರ್,
ನಿಜವಾಗ್ಲೂ ಇದು ನೀವು ಬರ್ದಿರೋ ಕವನನ? ಮತ್ತಿನ್ನೇನ್ರಿ, ಪುಸ್ತಕದಲ್ಲಿ, ಸಂಕಲನದಲ್ಲಿ, ಲೈಬ್ರರಿಲಿ ನನ್ನ ಕವನ ಇದೆ. ನೆಟ್ಟಲ್ಲಿ ಸೋಮಕವಿ ಅಂತ ಹೊಡ್ರಿ, ಪಟ್ ಅಂತ ಈ ಕವನ ಬರುತ್ತೆ. ಆಂಟಿ, ಇವ್ರ ಕವನನ ನೀವ್ ಯಾಕೆ ನಿಮ್ಮ ಹೆಸರಲ್ಲಿ ಹಾಕಿಸ್ಕೊಂಡ್ರಿ? ನೋಡ್ರಿ, ಪೇಪರ್ಲಿ ಕವನ ಬಂದಿದೆ, ನಿಮ್ಮ ಫೋಟೋ ಹಾಕಿಸ್ಕೊಂಡಿದ್ದೀರ, ಇಷ್ಟು ಎವಿಡೆನ್ಸ್ ಹಾಕು ಬಿಡಿ. ನಾನು ಮನೆ ನೋಡ್ಕೊಂಡಿದ್ದೀನಿ, ನಮ್ಮ ಲಾಯರ್ನ ಮನೆಗೆ ಕಳಿಸ್ತೀನಿ. ಕೋರ್ಟಿಂದ ಸಮನ್ಸ್ ಬರುತ್ತೆ, ಮಾನ್ನಷ್ಟ ಮೊಕದ್ದಮೆ ಜೊತೆಗೆ ಕಾಪಿರೈಟ್ ಉಲ್ಲಂಘನೆ ಅಂತ 4-5 ಲಕ್ಷ ರೂಪಾಯಿ ದಾವೆ ಹೂಡ್ತೀನಿ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ ವೈಶಾಲಿ ಅಂತ ಲಾಯರ್ ಗುಂಡಣ್ಣ ಅವ್ರ ಹೆಂಡತಿ. ಈ ಗುಂಡಣ್ಣ ಯಾರು? ನನ್ ಗಂಡ, ಫೇಮಸ್ ಲಾಯರ್. ಲಾಯರ್ ಗುಂಡಣ್ಣ ಕರಿ ಕೋಟ್ ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ವಿಚ್ಛೇದನ ಕೇಸು ಒಪ್ಪಂದಕ್ಕೆ ತಿರುಗುತ್ತೆ, ಎಡಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ಒಪ್ಪಂದದ ಕೇಸು ವಿಚ್ಛೇದ ತಿರುಗುತ್ತೆ. ನಾನು 1-2 ಸಾರಿ ಕೋರ್ಟ್ಗೆ ಹೋಗಿದ್ದೆ, ಅಲ್ಲಿ ಡೈಲಾಗ್ ಕೇಳದಾಗಿತ್ತು. ಅವರು ತುಂಬಾ ದೊಡ್ಡ ಮನುಷ್ಯ, ಒಳ್ಳೆ ವ್ಯಕ್ತಿ, ಅವನಿಗೆ ಒಬ್ಳು ಸುಂದರವಾದ ಹೆಂಡತಿ ಇದ್ದಾಳೆ ಅಂತ ಜನ ಮಾತಾಡ್ಕೋತಾ ಇದ್ರಪ್ಪ. ನೀವ ಹೋಗ್ಲಿ ಬಿಡಿ, ನಿಮ್ಮ ಫ್ರೆಂಡ್ ಮಾಡಿರೋದು ತಪ್ಪು, ಇಲ್ಲೇ ಸೆಟ್ಲ್ಮೆಂಟ್ ಮಾಡ್ಕೊಂಡ್ರೆ 1-5 ಲಕ್ಷ ರೂಪಾಯಿ ಆಗುತ್ತೆ. ನಮ್ದೇನು ಒತ್ತಾಯ ಇಲ್ಲ. ದುಡ್ಡು ಹೇಗ್ ತಗೋಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು, ನಾಳೆ ಬರ್ತೀನಿ. ಸಿಗಾಕೊಂಡಿಲ್ಲೇನೇ ಮಾಡೋದು ವೈಶಾಲಿ? ಪಾರೋ, ಆ ರಾಜ್ ಕವಿ ಅವನಾಗೆ ಬಂದ, ಕವನ ಬರ್ದ, ನಿನ್ ಹೆಸರಿಟ್ಟ, ಅದಕ್ ನಾವೇನ ಮಾಡಕ್ಕಾಗತ್ತೆ? ನಾಳೆ ಅವನ ಕರ್ಸೆ, ಈ ಕವಿಗೂ ಆ ಕವಿಗೂ ಫಿಟ್ಟಿಂಗ್ ಇಟ್ಟರಾಯ್ತು. ವೈಶಾಲಿ, ನೀನಂತ ಫ್ರೆಂಡ್ ಸಿಕ್ಕಿದ್ದು ನನ್ನ ಅದೃಷ್ಟ ಕಣೆ. ಅದಕ್ಕೆ ನನ್ನ ಪತಿ ಪರಮೇಶ್ವರ ನಿನ್ನ ಪಿನ್ನು ಅನ್ನೋದು. ಅದ್ಯಾರು ಸೋಮು ಕವಿ ಅಂತೆ? ಇದು ನನ್ನ ಕವನ, ಬೇರೆಯವ್ರ ಹೆಸರಲ್ಲಿ ಹೇಗ್ರಿ ಪ್ರಿಂಟ್ ಆಯ್ತು? 4 ಲಕ್ಷ ಕೊಡಿ, 5 ಲಕ್ಷ ಕೊಡಿ, ಕೋರ್ಟು ಕಚೇರಿ ಅಂತೆಲ್ಲ ಹೆದರಿಸ್ತಾ ಇದಾರೆ. ಸೋಮ ಕವಿ ಅವನ್ ತಲೆ ಪಿಂಡ. ಅವ್ರು ನಿಮ್ಗೆ ಗೊತ್ತಾ? ಗೊತ್ತಿಲ್ಲದೇನು, ಅಲ್ಲಿ ಇಲ್ಲಿ ಸಿಗೋ ಅವ್ರ ಇವ್ರ ಕವನನ ಕದ್ದು ದೊಡ್ಡ ಕವಿ ಅನ್ಸ್ಕೊಂಬಿಟ್ಟ. ಒಂದು 10 ಕವನ ಸಂಕಲನ ತಗೊಳೋದು, ಒಂದೊಂದು ಕವನದಿಂದ ಒಂದೊಂದು ಸಾಲನ ತೆಗೆದು ಜೋಡಿಸ್ತಾ ಹೋದ್ರೆ ಒಂದು ಹೊಸ ಕವನ ಆಯ್ತಲ್ಲ. ಆದ್ರೆ ನಮ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಈಗ ತಾನೆ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು. ಬಂದ್ರೆ ನೋಡಿ, ಬರ್ರಿ. ಅದೇನ್ ಜಗಳೋ, ನೀವು ಮಾತಾಡ್ಕೊಂಡ್ ಬಯ್ಯರ್ಸ್ಕೊರಿ. ನೋಡಿ, ನಿಮ್ಮಿಬ್ಬರ ಮಧ್ಯೆ ನಮ್ಮ ಅಕ್ಕನಾಗ್ಲಿ ಪಾರು ಆಂಟಿನಾಗ್ಲಿ ಎಳಿಬೇಡಿ. ನಮ್ಗೂ ಕವನಕ್ಕೂ ಯಾವ್ದೇ ಸಂಬಂಧ ಇಲ್ಲ. ನೀವೇನಾದ್ರೂ ಸಂಬಂಧ ಕಟ್ಟಕ್ ನೋಡಿದ್ರೆ ನಮ್ ಭಾವ ಲಾಯರ್ ಗುಂಡಣ್ಣ ಅವ್ರಿಗೆ ಹೇಳ್ಬಿಡ್ತೀನಿ. ನಿಮ್ಗೆ ಕದಿಯೋದಕ್ಕೆ ಬೇರೆ ಯಾವ ಕವನನ ಸಿಗ್ಲಿಲ್ವಾ? ಮೊಚ್ಚ ಬಾಯ್, ನನ್ನ ಕವನನ ಕದ್ದಿರೋದು ನೀನು. ನಾನು ನನ್ನ ಕವನನ ಕಾಪಿರೈಟ್ ಮಾಡಿಸಿದೀನಿ, ಒಂದೊಂದು ಸಾಲನ್ನು ಸಾಹಿತ್ಯ ಪರಿಷತ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದೀನಿ. ಇದುವರೆಗೂ ಈ ತರ ಯಾರು ರಿಜಿಸ್ಟ್ರೇಷನ್ ಮಾಡ್ತಿರ್ಲಿಲ್ಲ. ನಾನು ಶುರು ಮಾಡಿದೀನಿ, ನಾಳೆ ದಾಖಲೆ ತಂದು ತೋರಿಸ್ತೀನಿ. ಕವಿಗಳು ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ರ? ಬಿಟ್ಟಿ ಬಿದ್ದಿದೀವಿ ಅಂತ ತಿಳ್ಕೊಂಡ್ರ ಕೋರ್ಟಿಂದ ಹೊರಗಡೆ ಸೆಟ್ಲ್ಮೆಂಟ್ ಮಾಡ್ಕೋಬೇಕು ಅಂದ್ರೆ 4-5 ಲಕ್ಷ ರೂಪಾಯಿ ಆಗುತ್ತೆ. ಇಲ್ವೋ ಜೈಲಿಗೆ ಹೋಗಿ. ಏನೋ ಕವನ ಬರ್ದಿದ್ದೀರಾ? ಸಾಲ ಬೇಕಾ? 1 ನಿಮಿಷ ಇರ್ರಿ. ಪಾರು, ಏನೋ ಕವನ ಬರ್ದಿದಾರಂತೆ, ಸಾಲ ಬೇಕತ್ತೆ ಕಣೆ. ಅಯ್ಯೋ, ಆ ಥರ ಸಾಲನ ಇನ್ಮೇಲೆ ಕೊಡಲ್ಲ ಅಂತ ಹೇಳಿ. ನೋಡಿ ಸರ್, ಆ ಸ್ಕೀಮ್ ಈಗ ಬಂದಾಗಿದೆ. ಲೇ, ಬೆಳಗ್ಗೆಯಿಂದ ಇದೇ ಕಾಟಾಗೋಯ್ತು. ಏನಮ್ಮ, ಇಬ್ರು ಟೆನ್ಷನ್ ಇದ್ದಾಗಿದೆ, ಇಬ್ರು ಮುಖನ ತಪ್ಪಗಾಗಿದೆ. ರೀ, ನಾನೊಂದು ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಂಡ್ ಬಿಟ್ಟಿದ್ದೀನಿ. ಏನ್ ಮೇಡಮ್? ನೋಡೇ, ಅದೇ ನನ್ನ ಹೆಸರಲ್ಲಿ ಕವನ ಬರೆದು ಹೋಗ್ಲಿದ್ರೆ ಸಾಲ ಕೊಡ್ತೀನಿ ಅಂತ ಹೇಳಿದ್ದೆ. ಹೌದೌದು, ನಾವು ನೋಡಿದ್ವಲ್ಲ, ಯಾರು ಕೆಟ್ಟ ಕೆಟ್ಟ ಕವನಗಳನ್ನ ಬರ್ಕೊಬಂದು ಓದ್ತಾ ಇದ್ರು. ಅದ್ಯಾರೋ ರಾಜಕವಿ ಅಂತೆ, ಪಾರ ಹೆಸರಲ್ಲಿ ಕವನ ಬರೆದು ಪ್ರಿಂಟ್ ಮಾಡಿಸ್ಬಿಟ್ಟಿದಾರ. ಲೇ ಪುಟ್ಲಾಯ್ರಿ, ನೀನ್ ಯಾವ್ದೋ ಬಂಗಾಳಿ ಕೇಸ್ ಬಗ್ಗೆ ಹೇಳ್ತಾ ಇದ್ದಲ್ಲ, ಯಾವ್ದು? ಆ ಬಂಗಾಳಿ ಕವಿ ಕೃತಿಚೌರ್ಯ ಮಾಡಿದವರಿಂದ 1 ಲಕ್ಷ ರೂಪಾಯಿ ಪೀಕ್ಸಿದಾನೆ. ಈಗ ಏನ್ರಿ ಮಾಡೋದು? ನೋಡಮ್ಮ, ನಾನ್ ನಿನ್ ಬಗ್ಗೆ ಕವನ ಬರೆದು ಹೊಗಳಿಲ್ಲ ಅಂತೇಳಿ ನೀನು ಕಂಡವ್ರಕ್ಕೆಲ್ಲ ಹೊಗಳಿಸ್ಕೊಂಡಿದ್ಯಾ? ನೋಡೋ, ಯಾವತ್ತು ದುಡ್ಡು ಕೊಟ್ಟು ಹೊಗಳಿಸ್ಕೊಂಬಾರ್ದು. ಬೆಣ್ಣೆ ಕಾಯಿಸಿ ತುಪ್ಪ ಮಾಡಿದ್ದಾಗಿದೆ, ತುಪ್ಪ ಕಾಯಿಸಿ ಬೆಣ್ಣೆ ಮಾಡಕ್ ಆಗಲ್ಲ. ಈ ರಾಜಕವಿಗಳೇ, ಹೇಳಿ ಸೋಮಕವಿಗಳೇ. ದಾಖಲೆ ಸಮೇತ ಬಂದಿದ್ದೀನಿ, ಈ ಕೃತಿ ನಂದೇ. ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಮಾನ್ನಷ್ಟ ಮೊಕದ್ದಮೆ ಕೃತಿ ಚೌರ್ಯದ ಕೇಸ್ ಹಾಕ್ತೀನಿ. ಬೇಡ ಸರ್, ಜನ ನನ್ನ ಹೊಗಳಿ ಅಂತ ಈ ಸ್ಕೀಮ್ ತಂದೆ ಅಷ್ಟೇ. ಕಂಡ ಗಂಡಸರೆಲ್ಲ ಬಂದು ನಿಮ್ಮನ್ನ ಹೋಗಳ ಹೋಗ್ತಾ ಇದಾರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಒಳ್ಳೆ ಪ್ರಶ್ನೆನೇ ಆಂಟಿ. ಮಾಮನ ಕಡೆ ಹೋಗ್ಸ್ಕೊಂಡ್ರೆ ನಡೀತೈತಿ, ಕಂಡ್ಕೊಂಡ್ರ ಕಡೆ ಯಾಕೆ ಹೋಗ್ಸ್ಕೋಬೇಕೆ? ಈಗ ಅದನ್ನೆಲ್ಲ ನಾನು ಬಿಟ್ಬಿಟ್ಟಿದ್ದೀನಿ ಕಣ. ಒಂದು ಕೆಲಸ ಮಾಡಿ, ಇನ್ಮೇಲೆ ನನ್ನನ್ನು ಹೊಗಳಿ ಕವನ ಬರೆದವ್ರಿಗೆ ಸಾಲ ಕೊಡಲ್ಲ, ಕವನ ಬರೆಯವ್ರನ್ನ ಮನೆಗೆ ಸೇರ್ಸಲ್ಲ ಅಂತ ಮುಚ್ಚಳಿಕೆ ಬರ್ಕೊಡಿ. ಅಯ್ಯೋ, ಈಗ ನಾನು ಏನ್ ಮಾಡ್ಲಿ? ಕೇಳ್ತಿದಾರಲ್ಲ, ಬರ್ಕೊಟ್ಬಿಡಿ, ನಾವು ಹೊರಟೋಗ್ಬಿಡ್ತೀವಿ. ವೈಶಾಲಿ, ಬರ್ದ್ಕೊಟ್ಬಿಡು, ಪಾರೋ ಬನ್ರ ಈ ಕಡೆ. ತಗೊಳ್ಳೇವೇದ ಕೊಡು. ತಗೊಳ್ಳಿ ಸರ್, ನಮ್ಮ ಪಾರೋ ಅಂಟಿ ಚಟ ಬೆಳೆಸಿದಕ್ಕೆ ತುಂಬಾ ಥ್ಯಾಂಕ್ಸ್. ವೆಲ್ಕಮ್. ರೀ ಗುಣ್ಣನವ್ರ, ನೀವೇನ್ರಿ? ಹೌದಾ, ನಾನೇ. ಏನ್ರಿ ಈ ವೇಷ?
ಅದನ್ನ ಈ ರಾಜಕವಿ ಕೇಳಮ್ಮ. ಯಾರಿ ರಾಜಕವಿ? ನೀನು ಕಂಡವ್ರ ಕೈಲಿ ಹೊಗಳಿಸ್ಕೊತಿಯಲ್ವಾ, ಅದನ್ನ ಬಿಡಿಸ್ಬೇಕು ಅಂತ ಬಂದಿರೋ ನಿನ್ ಪತಿ ಪರಮೇಶ್ವರ.